ಶಿವಮೊಗ್ಗ ಧರ್ಮಕ್ಷೇತ್ರ ಯುವಮಿತ್ರ ಯುವಜನ ಆಯೋಗವು ಯೂತ್ ಇಗ್ನೈಟ್ ಫಾರ್ ಕ್ರೈಸ್ಟ್ ಪ್ರಾರ್ಥನಾ ಸಮಯದ ಇಂದಿನ ಪ್ರಾರ್ಥನಾ ವಿಧಿಯನ್ನು ನಡೆಸಿಕೊಡುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರ ಪರಿಶುದ್ಧ ನಾಮದಲ್ಲಿ ಯುವಮಿತ್ರರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಪ್ರೇಷಿತರ ಕಾರ್ಯಕಲಾಪಗಳು 4:12 ಆಕಾಶದ ಕೆಳಗೆ ಭೂಮಿಯ ಮೇಲೆ ರಕ್ಷಣೆಗೆ ಒಂದೇ ನಾಮ ಪ್ರಭು ಯೇಸುವಿನ ನಾಮ. ಇವರ ನಾಮವನ್ನು ಬಿಟ್ಟರೆ ಬೇರಾವ ನಾಮದಿಂದಲೂ ನಮಗೆ ಜೀವೋದ್ಧಾರವಿಲ್ಲ. ಯೇಸುವೇ ನಮ್ಮ ಪ್ರಭು, ನಮ್ಮನ್ನು ಕೈಹಿಡಿದು ಮುನ್ನಡೆಸುವಂಥವರು, ಪ್ರತಿಕ್ಷಣ ನಮ್ಮೊಂದಿಗೆ ಇರುವಂಥವರು, ಅವರೇ ನಮ್ಮ ರಕ್ಷಕ, ನಮ್ಮ ಜೀವೋದ್ಧಾರಕ. ಅವರನ್ನು ಈ ಪ್ರಾರ್ಥನಾ ಸಮಯದಲ್ಲಿ ನಮ್ಮ ಮಧ್ಯೆ ಸ್ವಾಗತಿಸೋಣ, ಬನ್ನಿ. ಸ್ವರೂಪೇ
Praise the Lord. ಆತ್ಮೀಯರೆ, ಈ ಸುದಿನದಂದು ನಾವೆಲ್ಲರೂ ಒಟ್ಟಾಗಿ ಸೇರಿ ಪ್ರಭು ಯೇಸುವನ್ನು ಆರಾಧಿಸುವ ಭಜಿಸುವ ಸಮಯವನ್ನು ಪ್ರಭು ಯೇಸುವು ನಮಗೆ ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರೋಣ. ಈ ಶುಭ ದಿನದಂದು ನಮ್ಮೆಲ್ಲರನ್ನು ಒಟ್ಟುಗೂಡಿಸಿದಂಥ ಪ್ರಭು ಯೇಸುವಿಗೆ ಜಯಕಾರವನ್ನು ಹಾಡೋಣ. ಭಕ್ತ ಪಾಲಕ ಜೀವದಾಯಕ ಪ್ರಭು ಯೇಸುವೆ ಆಗಿದ್ದಾರೆ. ಯೋವಾನನು ಬರೆದ ಶುಭ ಸಂದೇಶ 8:8 ಪ್ರಭು ಯೇಸುಕ್ರಿಸ್ತರು ಹೀಗೆ ಹೇಳ್ತಾರೆ, ನಾನೇ ಜಗಜ್ಯೋತಿ, ನನ್ನನ್ನು ಹಿಂಬಾಲಿಸುವವನು ಕತ್ತಲಲ್ಲಿ ನಡೆಯುವುದಿಲ್ಲ, ಜೀವದಾಯಕ ಜ್ಯೋತಿ ಅವನಲ್ಲಿ ಇರುತ್ತದೆ. ಪ್ರಭು ಯೇಸುಕ್ರಿಸ್ತರು ಸದಾಕಾಲ ನಮ್ಮಲ್ಲಿ ಯಾವಾಗಲೂ ವಾಸಿಸುತ್ತಾರೆ. ಬನ್ನಿರಿ ಆತ್ಮೀಯರೇ, ಈ ಸುಂದರವಾದ ದಿನದಲ್ಲಿ ಪ್ರಭು ಯೇಸುವನ್ನು ನಮ್ಮ ಮಧ್ಯ ಸ್ವಾಗತಿಸೋಣ. ಗೀತೆಯ ಮುಖಾಂತರ ಪ್ರಭು ಯೇಸುವನ್ನು ಪೂರ್ಣ ಮನಸ್ಸಿನಿಂದ ಆತ್ಮ ಹೃದಯದಿಂದ ಪ್ರೀತಿಯಿಂದ ಆಹ್ವಾನಿಸೋಣ. ಜೀವದಾಯಕ ಯೇಸು, ನಿನ್ನ
ಕಾಣುವುದು ಬೆಳಕು ವಿಶ್ವಾಸ ತುಂಬಿದ ಮನದಿಂದ ನಿನ್ನ ನೋಡುವ ಒಂದೇ ಛಲದಿಂದ ನಿನ್ನ ನಾಮವ ನೆನೆದರೆ ಸಾಕು ಜಗ ಕಾಣುವುದು ಬೆಳಕು ಭಕ್ತ ಪಾಲಕ ಲೋಕ ರಕ್ಷಕ ಜೀವದಾಯಕ ಯೇಸು ಭಕ್ತ ಪಾಲಕ ಲೋಕ ರಕ್ಷಕ ಜೀವದಾಯಕ ಯೇಸು ಎಲ್ಲಿದೆ ಸಂತೋಷಕ್ಕಾಗಿ ಹಂಬಲಿಸುತ್ತಿರುವ ಹಲವಾರು ನೊಂದ ಹೃದಯಗಳಿಗೆ ಸಂತೋಷ ಎಲ್ಲಿದೆ ಎಂದು ಹಂಬಲಿಸುತ್ತಿದ್ದೀರಾ? ಸಮಾಧಾನಕ್ಕಾಗಿ ಹುಡುಕುವೀರಾ? ಸಂತೋಷ ಹುಡುಕುವವರೇ ಬನ್ನಿರಿ, ಪ್ರಭು ಯೇಸುವಿನ ಪಾದದಡಿ ಬನ್ನಿರಿ. ನಿಮಗೆ ಸಂತೋಷ ಬೇಕೆಂದರೆ ಪ್ರಭು ಯೇಸು ನೀಡುತ್ತಾರೆ. ಆತ್ಮೀಯರೇ, ಸಂತೋಷ, ಸಮಾಧಾನ ಇವೆಲ್ಲ ಸಿಗುವುದು ಪ್ರಭು ಯೇಸುವಿನಲ್ಲಿ. ಬನ್ನಿರಿ, ಪ್ರಭುವೇ ಯೇಸುವಿನ ಪಾದದಡಿ ಬನ್ನಿರಿ, ಮೊಣಕಾಲೂರಿ, ಪ್ರಭು ಯೇಸುವಿನ ಆನಂದ ಸ್ಪರ್ಶವನ್ನು ಸವಿಯಿರಿ. ಬನ್ನಿರಿ, ಈ ಒಂದು ಸುಂದರ ಗೀತೆಯ ಮೂಲಕ ಪ್ರಭು ಯೇಸುವಿನ ಸಂತೋಷದಿಂದ ನಮ್ಮ ಮಧ್ಯೆ ಆವಾಹನಿಸೋಣ.
ಒಂದಾಗಿದ್ದರೆ ಯಥೇಚ್ಛವಾಗಿ ಫಲ ಕೊಡಬಹುದು, ಪ್ರಭುವಿನ ಆನಂದವನ್ನು ನಮ್ಮದಾಗಿಸಿಕೊಳ್ಳಬಹುದು. ಯೋವಾನ 15:11. Thank you.
ಸೃಷ್ಟಿಯಾಗದ ಹೊಸ ಕನಸು ಸ್ಥಿರವಾಗಲು ಪ್ರಭು ನಿನ್ನ ಅನುಗ್ರಹದ ಸುಸ್ಥಿರವಾಗಲು ಪ್ರಭು ನಿನ್ನ ಅನುಗ್ರಹದ ವರ ಬೇಡುವೆ ಸುಖನೆಮ್ಮ ಕ್ಷಣ ಕ್ಷಣ ಮೂರಾರಾಜಿಸಲು ಸುಖನೆಮ್ಮ ಕ್ಷಣ ಕ್ಷಣ ಮೂರಾರಾಜಿಸಲು ನಂತರ ಕ್ರಿಸ್ತಂಬರರಾಗಿ ಇರೋಣ, ಕ್ರಿಸ್ತನೊಂದಿಗೆ ಇರೋಣ, ಯೇಸುವೆ ಬಾಳಿನ ಗುರಿಯಾಗಿಸೋಣ. ಇದೀಗ ಶಿವಮೊಗ್ಗ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರಾದ ಪರಮಪೂಜ್ಯ ಡಾಕ್ಟರ್ ಫ್ರಾನ್ಸಿಸ್ ಸರೋವರ್ ಅವರು ಪ್ರಾರಂಭಿಕ ನುಡಿಗಳೊಂದಿಗೆ ಹರಸಲಿದ್ದಾರೆ. ಪ್ರೀತಿಯ ಯೋಜನರೇ ಹಾಗೂ ನಲ್ಮೆಯ ಸಹೋದರ ಸಹೋದರಿಯರೇ, ಕೊರೋನಾ ಸಾಂಕ್ರಾಮಿಕದಿಂದ ವಿಶ್ವವೇ ಭರವಸೆಯನ್ನು ಕಳೆದುಕೊಳ್ಳುವ ಸ್ಥಿತಿಗೆ ತಲುಪುವ ಸಮಯದಲ್ಲಿ ಭರವಸೆಯನ್ನು ಜೀವಂತವಾಗಿಡಿಸಲು ಪ್ರಯತ್ನಿಸಿದ ಕೈಗಳು ಹಲವು. ಈ ದೆಸೆಯಲ್ಲಿ ಜನರ ಜೀವ ಉಳಿಸಲು ಹಗಲಿರುಳು ಶ್ರಮಿಸಿದ ಕೊರೋನಾ ಯೋಧರು ಒಂದೆಡೆಯಾದರೆ, ದೇವಾಲಯದ ಕದಗಳು ಮುಚ್ಚಿರುವಾಗ ಜನರ ವಿಶ್ವಾಸವನ್ನು ಕಾಪಾಡುವಲ್ಲಿ ಭಕ್ತರ ಹೃದಯದಲ್ಲಿ ಮನಸ್ಸಿನಲ್ಲಿ ನಂಬಿಕೆ ವಿಶ್ವಾಸವನ್ನು ಇನ್ನೂ ಜೀವಂತವಾಗಿಡಿಸಲು ಸಾಮಾಜಿಕ ಜಾಲತಾಣಗಳ ಮೂಲಕ ಜನರಿರುವ ಕಡೆಗೆ ತಲುಪಿ ವಿಶ್ವಾಸ ಕುಸಿಯದಂತೆ ಪ್ರಯತ್ನಿಸಿದವರು ನಿಜವಾಗಿಯೂ ಕ್ರಿಸ್ತ ಸಾಕ್ಷಿಗಳು. ಈ ಸಾಲಿನಲ್ಲಿ ಕರ್ನಾಟಕ ಕ್ರಿಸ್ಮ್ಯಾಟಿಕ್ ಸಂಚಲನದ ಯುವ ಘಟಕವು ಝೂಮ್ ಮೀಟಿಂಗ್ಗಳ ಮೂಲಕ ಯುವ ಜನರಿಗಾಗಿ ಪ್ರಾರ್ಥನೆ, ದೇವರ ವಾಕ್ಯದ ಧ್ಯಾನ ಹಾಗೂ ಭರವಸೆಯ ಸಂದೇಶವನ್ನು ಯುವ ಮನಗಳು ಕುಗ್ಗದೆ ಧೃತಿಗೆಡದೆ ಯೇಸು ಪ್ರಭುವಿನಲ್ಲಿ ಭರವಸೆಯನ್ನು ಇಡಲು ಪಡುವ ಪ್ರಯತ್ನ ನಿಜವಾಗಿಯೂ ಅಭಿನಂದನಾರ್ಹ. ಈ ಪ್ರಾರ್ಥನಾ ಸಭೆಯು ಯುವಜನರನ್ನು ಒಗ್ಗೂಡಿಸಿ ಅವರಲ್ಲಿ ಪ್ರಾರ್ಥನೆಯ ಅಭಿರುಚಿಯನ್ನು ಹೆಚ್ಚಿಸಿ ಕ್ರಿಸ್ತ ಕೇಂದ್ರಿತವಾಗಿಸಲು ನೆರವಾಗಲಿರುವುದು ಎಂಬುದು ನನ್ನ ನಂಬಿಕೆ. ಅರಸರುಗಳ ಮೊದಲನೆಯ ಗ್ರಂಥ 17ನೇ ಅಧ್ಯಾಯದಲ್ಲಿ ನಾವು ಪ್ರವಾದಿ ಎಲೀಯ ಹಾಗೂ ಸರೆಪ್ತ ಊರಿನ ವಿಧವೆಯ ಬಗ್ಗೆ ಓದುತ್ತೇವೆ. ನಾಡಿನಲ್ಲೆಲ್ಲ ಬರಗಾಲವು ಆವರಿಸಿರುವಾಗ ಹೊತ್ತು ಕೂಳಿಗೂ ನೀರಿಗೂ ಹಾತರಿಯುವ ಸ್ಥಿತಿ ಎದುರಾದಾಗ ಅಲ್ಲಿಯ ಓರ್ವ ವಿಧವೆಯ ಬಳಿಗೆ ದೇವರು ಪ್ರವಾದಿ ಎಲೀಯನನ್ನು ಕಳುಹಿಸುತ್ತಾರೆ. ಆ ವಿಧವೆಯ ಉದಾರತೆ, ಆಕೆಯ ಮಡಕೆಯ ಹಿಟ್ಟು ತೀರದೆ ಕುಡಿಕೆಯ ಎಣ್ಣೆ ಮುಗಿಯದಂತೆ ಆಶೀರ್ವಾದ ಪಡೆಯುವಂತಾಗುತ್ತದೆ. ಕೆಲವು ದಿನಗಳ ನಂತರ ವಿಧವೆಯ ಒಬ್ಬನೇ ಮಗನು ಅಸ್ವಸ್ಥನಾಗಿ ಮೃತನಾದಾಗ, ಭರವಸೆ ಕಳೆದುಕೊಳ್ಳುವ ಸ್ಥಿತಿಗೆ ವಿಧವೆ ತಲುಪಿದಾಗ ಮತ್ತೊಮ್ಮೆ ಪ್ರವಾದಿ ಎಲೀಯನ ಮೂಲಕ ದೇವರು ನೆರವಿಗೆ ಬರುತ್ತಾರೆ. ಸತ್ತ ಯುವಕನಿಗೆ ಜೀವದಿಂದೆಬ್ಬಿಸುತ್ತಾರೆ. ಅಂತೆಯೇ ನಮ್ಮ ಜೀವನದಲ್ಲಿ ಬರುವ ಸಮಸ್ಯೆಗಳು, ಕೆಲವು ರೋಗ ರುಜಿನಗಳು, ಕಷ್ಟಗಳು ನಮ್ಮನ್ನು ಭರವಸೆ ಕಳೆದುಕೊಳ್ಳುವ ಸ್ಥಿತಿಗೆ ತಂದು ನಿಲ್ಲಿಸಿದಾಗಲೂ ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ,
ನಿರಂತರ ನಮ್ಮೊಂದಿಗಿರುತ್ತಾರೆ ಎಂಬ ಸಂದೇಶ ನಮಗೆ ದೊರಕುತ್ತದೆ. ಇಂದು ಈ ಪ್ರಾರ್ಥನೆಯನ್ನು ಶಿವಮೊಗ್ಗ ಧರ್ಮಕ್ಷೇತ್ರದ ಯುವಜನ ಆಯೋಗ ನಡೆಸಿಕೊಡಲಿರುವಾಗ ಈ ಪ್ರಾರ್ಥನಾ ಸಮಯಕ್ಕೆ ತಮಗೆಲ್ಲರಿಗೂ ನಾನು ಸ್ವಾಗತವನ್ನು ಕೋರುತ್ತೇನೆ. ಪ್ರಭು ಯೇಸುವಿನ ಪ್ರಸನ್ನತೆಯ ಅನುಭವದ ಸಮಯವಾಗಲಿ, ದೈವಿ ಆಶೀರ್ವಾದದ ಜರಿ ಎಲ್ಲರಲ್ಲಿ ಹರಿಯಲಿ ಎಂದು ನಿಮ್ಮನ್ನು ಆಶೀರ್ವದಿಸುತ್ತೇನೆ. ಈ ಪ್ರಾರ್ಥನಾ ಕೂಟವು ಸಾಮಾಜಿಕ ಜಾಲತಾಣಗಳ ಮೂಲಕ ಆರಂಭವಾಗಲಿದ್ದು, ಬರುವ ದಿನಗಳಲ್ಲಿ ನಮ್ಮ ನಮ್ಮ ದೇವಾಲಯಗಳಲ್ಲಿ, ವಲಯ ಹಾಗೂ ಧರ್ಮಕ್ಷೇತ್ರದ ಮಟ್ಟದಲ್ಲಿ ಒಟ್ಟಿಗೆ ಸೇರಿ ಪ್ರಾರ್ಥಿಸಲು ಅನುವು ಮಾಡಿಕೊಡಲಿ ಎಂದು ಹಾರೈಸುತ್ತೇನೆ. ಜೈ ಪ್ರಭು ಯೇಸು ಕ್ರಿಸ್ತ.
ಪ್ರಭು ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಹಾಗೂ ಪ್ರೀತಿಯ ಯುವಜನರೇ, ಪ್ರಭು ಯೇಸು ಕ್ರಿಸ್ತರು ಈ ರೊಟ್ಟಿಯ ರೂಪದಲ್ಲಿ ನಮ್ಮ ಮಧ್ಯೆ ಈ ದಿನ ಹಾಜರಾಗಿದ್ದಾರೆ. ಅವರನ್ನು ವೀಕ್ಷಿಸುತ್ತಾ, ಅವರೊಂದಿಗೆ ಮಾತನಾಡುತ್ತಾ, ಅವರ ವಾಕ್ಯಗಳನ್ನು ಧ್ಯಾನಿಸುತ್ತಾ ಈ ಸಂಜೆ ಸ್ವಲ್ಪ ಸಮಯ ಅವರ ಸನ್ನಿಧಿಯಲ್ಲಿ ಕಳೆಯಲು ನಾವಿರುವ ಸ್ಥಳಗಳಲ್ಲಿಯೇ ಝೂಮ್ ಮೀಟಿಂಗ್ ಮುಖಾಂತರ ಭಾಗವಹಿಸುತ್ತಾ ಇದ್ದೇವೆ. ನಮ್ಮಲ್ಲಿ ಇರುವ ದುಃಖ ದುಗುಡಗಳನ್ನು, ಸಮಸ್ಯೆಗಳನ್ನು, ನೋವು ನಲಿವುಗಳನ್ನು, ಪ್ರಶ್ನೆಗಳ ಬದುಕನ್ನು, ಕೊರತೆಗಳ ಜೀವನವನ್ನು ಪ್ರಭು ಯೇಸುವಿಗೆ ಅರ್ಪಿಸಿಕೊಡೋಣ. ಆತನ ಕಡೆ ತಿರುಗಿದ ಮುಖ ಅರಳುವುದು, ವ್ಯಕ್ತಿಗಳ, ವಸ್ತುಗಳ, ಇಹಲೋಕದ ವ್ಯಾಮೋಹದ ಕಡೆಗೆ ತಿರುಗಿದ ಮುಖ ಬಾಡುವುದು. ಕಾರಣ ಅದು ಶಾಶ್ವತವಲ್ಲ. ಶಾಶ್ವತವಾಗಿರುವವರು ಪ್ರಭು ಯೇಸು ಮಾತ್ರ. ಅದಕ್ಕಾಗಿಯೇ ಪ್ರಭು ಯೇಸು ನುಡಿಯುತ್ತಾರೆ, ಸಮಾಧಾನ ಕೊಡದೇ ಇರುವ, ನಿತ್ಯ ಜೀವ ಕೊಡದೇ ಇರುವ ಆಹಾರಕ್ಕಾಗಿ ಯಾಕೆ ದುಡಿಯುತ್ತೀರಿ? ಜೀವ ಕೊಡುವ ಆಹಾರಕ್ಕಾಗಿ ದುಡಿಯಿರಿ. ನಾನೇ ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿ. ಆ ರೊಟ್ಟಿಯನ್ನು ಭುಜಿಸುವವರಿಗೆ ನಿತ್ಯ ಜೀವ, ಆ ರೊಟ್ಟಿಯನ್ನು ಭುಜಿಸುವವರಿಗೆ ನಿತ್ಯ ಸಮಾಧಾನ ಶಾಂತಿ ಲಭಿಸುವುದು. ಈ ಲೋಕದಲ್ಲಿ ಸಮಾಧಾನವನ್ನು ಹುಡುಕಿ ಹೋದವರ ಬಾಳು ಏನಾಗಿದೆ ನಮಗೆ ಗೊತ್ತಾಗಿದೆ. ಏಕೆಂದರೆ ಇದು ನಿತ್ಯಕ್ಕೂ ಜೀವಿಸುವ ತಾಣವಲ್ಲ, ಅಲ್ಪ ದಿನದ ಪ್ರಯಾಣವಷ್ಟೇ. ಆದ್ದರಿಂದ ಪ್ರೀತಿಯ ಯುವ ಮಿತ್ರರೇ, ಯೌವನ ಪ್ರಾಯ ದೇವರು ಕೊಟ್ಟಿರುವಂಥ ಒಂದು ವಿಶೇಷವಾದ ವರದಾನ. ಅದಕ್ಕೆ ಆಂಗ್ಲ ಭಾಷೆಯಲ್ಲಿ ಪ್ರೈಮ್ ಟೈಮ್ ಆಫ್ ಲೈಫ್ ಅಂತ ಹೇಳ್ತಾರೆ. ಅತ್ಯಂತ ಪ್ರಮುಖವಾಗಿರುವಂತಹ ಜೀವನದ ಒಂದು ಘಟ್ಟವೇ ಯೌವನ ಪ್ರಾಯ. ಸಾಧನೆಯ ಛಲ, ಎಲ್ಲವನ್ನು ತಿಳಿದ ವ್ಯಕ್ತಿ ಎಂಬಂಥ ಮನೋಸ್ಥಿತಿ, ಅರಿತುಕೊಳ್ಳಲು ಇರುವಂಥ ಸಾಮರ್ಥ್ಯ, ಇವೆಲ್ಲವೂ ಇರುವಾಗ ದೇವರಿಂದ ದೂರ ಹೋಗುವ ಸಂದರ್ಭಗಳೇ ಹಲವು. ಆದರೆ ನೀವು ನಿಮ್ಮ ಸಮಯವನ್ನು ಪ್ರಭು ಯೇಸುವಿಗೆ ಕೊಡಲು ಮುಂದೆ ಬಂದಿದ್ದೀರಿ. ಖಂಡಿತವಾಗಿ ಈ ಪುಟ್ಟ ಆರಾಧನೆ, ಈ ಪ್ರಾರ್ಥನಾ ವಿಧಿ ನಿಮ್ಮೆಲ್ಲರ ಬಾಳಿನಲ್ಲಿ ಒಂದು ವಿಶೇಷ ಆಶೀರ್ವಾದವಾಗಲಿ. ಬನ್ನಿ, ಕೊಂಚ ಕಾಲ ಪ್ರಾರ್ಥಿಸೋಣ.
ಶೂನ್ಯವೇ. ಪ್ರಭುವಿನ ಆಶೀರ್ವಾದವನ್ನು ಭಕ್ತಿಯಿಂದ ನಾವೀಗ ಸ್ವೀಕರಿಸೋಣ.
ಪಟ್ಟು ದೇವರ ಕಡೆಗೆ ತಿರುಗಿರಿ ಯುವ ಜನರೇ ದೇವರ ವಾಕ್ಯ ನಂಬಿರಿ ಯುವಕರೇ ಎದ್ದೇಳಿರಿ ದೇವರ ರಾಜ್ಯ ಬರುತ್ತಿದೆ ಯುವಕರೇ ಬರುತ್ತಿದೆ